तो सही नहीं है ना, मर सही नहीं है, सही नहीं इसको लेकर चल पा ओके यंग का होगा बेटा ये काम ही है कार्यक्रम में भागवहराजो सेवा माया शैली सुख शांति नेमदी द्वयम प्रति वर्ष कार्यक्रम करले अदा कोरोना जो अति सरल कार्यक्रम करी अब डी सी साहेब नवो आज फर्स्ट इयर फंक्शन अपन सीईओ साहेब रे सर और से सम्मुख हमारे चालू है भगवान उनसे आचो करे थे तो वो मरियम आड़ी अपने ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಅವರು ತುರ್ತು ಕಾರ್ಯಕ್ರಮದ ಹೇಳ್ತಾ ಇದ್ದಾರೆ. ಅವರು ನಮ್ಮ ಜೊತೆಗೆ ನಮ್ಮ ಆಸ್ತಿಯಿಂದ ಒಂದು ಟೀಕನ್ನು ಈ ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡಬೇಕಂತ ಹೇಳಿ ಅಂದ್ರೆ ಈ ನಮ್ಮ ಮೋದಿ ಬಳಕೆ ಅಂತ ಕರಿತೀವಿ, ನವದೆಹಲಿ ಅಂತ ಕರಿತೀವಿ, ಉದ್ಘಾಟನೆ ಮಾಡಿ ಸೇವಾಲಾಲ್ ಜಯಂತಿಯ ಒಂದು ನಮ್ಮ ಎಲ್ಲಾ ಸಮುದಾಯ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಇದು ನಮ್ಮ ಪ್ರತಿ ವರ್ಷ ನಮ್ಮ ಜೀವನದಲ್ಲಿ ಯಾವಾಗಲೂ ಸದಾ ಹಸಿರಾಗಿರಲಿ ಅಂತಕ್ಕಂತಹ ಸಂಕೇತವನ್ನು ಸೂಚಿಸತಕ್ಕಂತಹ ಒಂದು ಕಾರ್ಯಕ್ರಮ ನವೋದಯ ಕಾರ್ಯಕ್ರಮ ಬರ್ತಕ್ಕಂತಹ ವರ್ಷದಲ್ಲಿ ಕಾರ್ಯಕ್ರಮವನ್ನ ಇದು ಅತ್ಯಂತ ಸಾಂಕೇತಿಕವಾಗಿ ಪವಿತ್ರವಾಗಿ ಮತ್ತು ಶುದ್ಧವಾಗಿ ಮಾಡತಕ್ಕಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡುವ ವಿಷಯ ಮುಂದಿನ ವರ್ಷದಲ್ಲಿ ವರ್ಷದಾಳೆ ಚೆನ್ನಾಗಾಗಲಿ ಮಳೆ ಬೆಳೆ ಒಳ್ಳೆ ಚೆನ್ನಾಗಾಗಲಿ ಜೀವನ ಪೂರ್ತಿ ಸಮೃದ್ಧಿ ಆಗಲಿ ಎಲ್ಲರ ಜೀವನ ಹಸಿರಾಗಿರಲಿ ಸಮೃದ್ಧಿ ಆಗಲಿ ಅಂತ ಸಾಂಕೇತಿಕವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ವಿಶೇಷವಾಗಿ ಪ್ರತಿ ಹಳ್ಳಿಗಳಲ್ಲಿಯೂ ಪ್ರತಿ ಗ್ರಾಮಗಳಲ್ಲಿಯೂ ಪ್ರತಿ ವರ್ಷಗಳಲ್ಲಿಯೂ ಇದು ಮಾಡಿ ಮುಂದಿನ ವರ್ಷದಲ್ಲಿ ಬರ್ತಕ್ಕಂತಹ ಬೆಳೆ ಮಳೆ ಸಮೃದ್ಧಿ ಆಗಲಿ, ಸಿರಿ ಸಂಪತ್ತು ಸೌಖ್ಯವಾಗಿರಲಿ, ಹೆಣ್ಮಕ್ಕಳು ಸುಖವಾಗಿರಲಿ, ಮುಂದಿನ ಮನೆಗೆ ಹೋಗ್ತಕ್ಕಂಥ ಹೆಣ್ಮಕ್ಳು ಅವರು ನೆಮ್ಮದಿ ಆದ ಜೀವನ ಮಾಡಲಿ ಅಂತಕ್ಕಂತಹ ಒಂದು ಸಾಂಕೇತಿಕವಾದಂತಹ ರೀತಿಯಲ್ಲಿ ಈ ಒಂದು ತೀಜ್ ಅಂತ ಕಾರ್ಯಕ್ರಮವನ್ನು ನಾವು ಪ್ರತಿ ಏರ್ಪಡೆ ಮಾಡ್ತೀವಿ. ಆದ್ರಿಂದ ಈ ಸೇವಾ ಜಯಂತಿಯನ್ನು ಸಹ ನಾವು ಸಾಂಕೇತಿಕವಾಗಿ ಕುಲಾಚಾರ್ಯ ನಾವು ಮಾಡ್ತೀವಿ. ಧನ್ಯವಾದ. ಜಿಲ್ಲಾಡಳಿತದಿಂದ ಸೇವಾದಾರರ ಜಯಂತಿಯನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ವಿಚಾರವಾಗಿ ಅವರು ದಾರ್ಶನಿಕರು, ವಿಚಾರವಂತರು, ಪಾಂಡಿತ್ಯವನ್ನು ಹೊಂದಿರ್ತಕ್ಕಂಥವರು, ಬಂಜಾರ ಸಮುದಾಯವನ್ನು ಅವರು ಎಲ್ಲ ರೀತಿಯಿಂದ ಅಭಿವೃದ್ಧಿ ಹಂತದಲ್ಲಿ ಸಾಗಿ ನಡೆಸಿಕೊಂಡು ಬಂದಂತಹ ದೇವಮಾನವರಂತೆ ಅವರನ್ನು ಕರೀತಾ ಇದ್ದಾರೆ. ಅವರು ಬಹಳ ಸಂತೋಷವಾಗಿರ್ತಾರೆ ಮತ್ತು ಆ ಒಂದು ಸಮುದಾಯದ ಜನಾಂಗದ ಏಳಿಗಾಗಿ ಅವರು ಸಾಕಷ್ಟು ಅವರು ಸೇವೆಯನ್ನು ಮಾಡಿದ್ದಾರೆ. ಅವರೇ ಮೂಲತಃ ಅವರು ಹೊನ್ನಾಳಿ ತಾಲೂಕಿನಲ್ಲಿ ಜನಿಸಿದಂಥವರು. ಧಾರವಾಡ ಜಿಲ್ಲೆಯಲ್ಲಿ ನ್ಯಾಮತಿ ಒಂದು ತಾಲೂಕಿನಲ್ಲಿ ಜನಿಸಿದಂಥವರು. ಇವರು ಸಂತರೂ ಆಗಿದ್ದಾರೆ, ಯೋಗಿಗಳು ಆಗಿದ್ದಾರೆ, ಯುಗ ಪುರುಷರು ಆಗಿದ್ದಾರೆ. ಆ ಒಂದು ಸಮುದಾಯವನ್ನು ಮೇಲ್ಮಟ್ಟಕ್ಕೆ ತರುವಲ್ಲಿ ಒಂದು ಸಮಾಜದಲ್ಲಿ ಒಂದು ಇತಿಹಾಸದ ನಮ್ಮಲ್ಲಿ ಏನು ಬಸವಣ್ಣವಿದ್ದಾರೆ, ಬುದ್ಧ ಇದ್ದಾರೆ ಮತ್ತು ಈ ರೀತಿ ಈ ಸ್ಥಾನದಲ್ಲಿ ಬರುವಂತಹ ಮಹಾನ್ ಮಾನವತಾವಾದಿ ಆಗಿರ್ತಕ್ಕಂಥವರು ಮೇಧಾವಿಗಳು ಆಗಿದ್ದಾರೆ. ಅವರ ಬಗ್ಗೆ ವಿಶೇಷವಾಗಿ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಈ ಒಂದು ಅವರ ಬಗ್ಗೆ
ಬಗ್ಗೆ ವಿವರವಾಗಿ ಮಾತಾಡ್ತಾರೆ. ಅವರು ಮೊದಲು ದನ ಕಾಯೋದ್ರಿಂದ, ಕುರಿ ಬೆಸೋದ್ರಿಂದ, ಕುದುರೆಗಳನ್ನ ಅವರು ಸಾಕೋದ್ರಿಂದ, ಹೀಗೆ ಅವರು ಎಲ್ಲ ಒಂದು ಸಮುದಾಯಕ್ಕೆ ಹಂತ ಹಂತವಾಗಿ ತನ್ನ ಜ್ಞಾನೋದಯವನ್ನ ಸಮುದಾಯಕ್ಕಾಗಿ ದಾರಿಯಾದಂತ ಮಹಾನ್ ಚೇತನ ಸೇವಾಲಾಲ್ರವರು. ಅವರು ಭಕ್ತಿ ಭಾವನೆಗಳಿಂದ ಪವಾಡ ಸದೃಶ್ಯಗಳನ್ನೇ ಸೃಷ್ಟಿ ಮಾಡಿ ಎಂತ ಸಂದರ್ಭದಲ್ಲಿ ಕೂಡ ಸುಮಾರು ದನ ಕರೆಕ್ಟ ಆಶ್ಚರ್ಯ ಪಡ್ತಾ ಇದ್ರು. ಇಲ್ಲಿ ಐದು ಪುಟ್ಟಿಯಲ್ಲಿ ತೀಜ್ ಅಂತ ಹೇಳ್ತೀವಿ ನಾವು, ಗೋಧಿ ಸಸಿಯನ್ನ ಹಾಕಿದ್ದೇವೆ. ಈ ಗೋಧಿ ಸಸಿ ಹದಿ ಹರಿಯದ ಹೆಣ್ಣು ಮಕ್ಕಳು, ಅದನ್ನ ನಮ್ಮ ಕಾರ್ಯದರ್ಶಿಯವರು ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿ ಹೇಳಿದ್ರು. ಅಷ್ಟು ಹೇಳೋದಕ್ಕೆ ಸಮಯಾವಕಾಶ ಇಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಜಗದ ಗುರು, ಯುಗದ ಗುರು, ವಿಶ್ವ ಗುರು, ಆಮೇಲೆ ನಮ್ಮಲ್ಲಿ ಪೋರಿಯಾದ ಅಂತ ಹೇಳ್ತಾರೆ, ದೈವ ಅಂದ್ರೆ ಧ್ರುವ ತಾರೆ ಅಂತ ಹೇಳ್ತಾರೆ, ಶೈನಿಂಗ್ ಸ್ಟಾರ್, ಇವರು ಮಾನವತೆಯ ಪುರೋಹಿತರು. ಮಾನವತೆಯ ಹ್ಯುಮ್ಯಾನಿಟಿ, ಪ್ರೀಸ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳ್ತೀವಿ. ಇಂಥ ಒಬ್ಬ ಶ್ರೇಷ್ಠ ಮಹಾನ್ ಚೇತನ ಹುಟ್ಟಿ ನಮ್ಮ ಬಂಜಾರ ಜನಾಂಗದ ಏಳಿಗೆಗೆ ಬಹಳ ಉತ್ತಮವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಅದನ್ನ ನಾವು ಎಲ್ಲರೂ ಕೂಡ ಅವರ ಹಾದಿಯಲ್ಲೇ ಹೋಗೋದಾದ್ರೆ ನಿಜವಾಗ್ಲು ಇದು ಬರೀ ಬಂಜಾರ ಜನಾಂಗದ ಸಮುದಾಯದ ಧರ್ಮವನ್ನು ಸಾರಿದ್ದು, ಅದು ಎಲ್ಲ ಸರ್ವ ಧರ್ಮಗಳ ಸಮನ್ವಯತೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಇವರು ಅವರ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾದಂತಹ ಒಂದು ಸಂದಿಗ್ಧವಾದಂತಹ ಸ್ಥಿತಿಯಲ್ಲಿದ್ದಂತಹ ಬಂಜಾರ ಸಮಾಜವನ್ನ ಮೇಲೆತ್ತಿದ್ದಂತಹ ಆ ಮಹಾನ್ ಚೇತನಿಗೆ ಪುರುಷನವರು ಬುದ್ಧ, ಕಬೀರ, ಗುರು ನಾನಕ್, ಬಸವ, ಹಾಗೆ ದಾಸರವೇ ಶ್ರೇಷ್ಠ ದಾಸರಾದಂತಹ ಕನಕದಾಸರ ಇವರ ಒಂದು ಕೀರ್ತನೆಗಳನ್ನ, ಅವರ ನುಡಿ ಭವಿಷ್ಯದ ನುಡಿಗಳನ್ನ, ಅಮೃತವಾಣಿಗಳನ್ನ ಕೇಳಿದ್ದೇವೆ. ಇವರು ಯಾವಾಗೂ ಕೂಡ ನೋಡಿ, ಈ ಮಾನವ ಜನ್ಮ ಈ ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಒಂದು ಪ್ರಾಣಿಗೂ ಸಹ ಯಾವುದೇ ಕೆಡಕನ್ನ ಆಗಬಾರದು ಅನ್ನತಕ್ಕಂತಹ ರೀತಿಯಲ್ಲಿ ಅವರ ಬಹಳ ನಾವು ಇಲ್ಲಿ ಇದನ್ನ ಅರ್ಪಣೆ ಮಾಡುವಂತಹ ರೂಪವನ್ನ ಅರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಮಾಡುವಂತ ಆ ಒಂದು ಸ್ಲೋಗನ್ ಅನ್ನ ನಾವು ಹೇಳಿದ್ವಿ ನಮ್ಮ ಭಾಷೆಯಲ್ಲಿ. ಕೀಡಿನ ಮುಂದೆ ಅಂದ್ರೆ ಕೀಡಿ ಅಂದ್ರೆ ಇರಬೇಕು ಕೂಡ, ಈ ಹುಟ್ಟಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನತಕ್ಕಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಪ್ರವರ್ತನ ಆಗಿದೆ. ಅವರು ನಾನು ಪ್ರಾರಂಭದಲ್ಲೇ ತಮ್ಗೆ ಹೇಳಬೇಕಿತ್ತು, ಇಂತಹ ಮಹಾನ್ ಚೇತನ ಈಗಿನ ಶಿವಮೊಗ್ಗ ಜಿಲ್ಲೆ, ಆದ್ರೆ ಈಗ ಹಿಂದಿನ ಶಿವಮೊಗ್ಗ ಜಿಲ್ಲೆ, ಆದ್ರೆ ಈಗ ಅತಿಯೊಬ್ಬರಿಗೂ ಕೂಡ ಇದನ್ನ ನೀವು ಕೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಒಬ್ಬ ಮೋಲ ದಾನ ಅಂತ ಹೇಳಿ, ಮೋಲ ಮೋಲ ಅಥವಾ ಇದನ್ನ ಮಕರಂದ ಅಂತ ಹೇಳ್ತೀವಿ. ಮಕರಂದ ಅನ್ನುವ ಒಬ್ಬ ವ್ಯಕ್ತಿ ಬಾಲಕ ಗೋವುಗಳನ್ನ ಕಾಯ್ತಾ ಇದ್ದಂತಿ, ಕೃಷ್ಣನ ಆಶ್ರಮದಲ್ಲಿದ್ದಂತಹ ಗೋಪಿಕೆಯನ್ನ ಎಲ್ಲರಿಗೂ ದಾನ ಮಾಡ್ತಿದ್ದಾರೆ. ಒಬ್ಬರು ವೈದ್ಯರು ಮತ್ತೊಬ್ಬರು ಇಂಜಿನಿಯರ್ಗಳಾಗಿದ್ದಾರೆ. ಇವರು ಇಲ್ಲಿನ ಬಂಜಾರ ಸಮುದಾಯದ ಸೇವೆಯನ್ನು ಮಾಡಿ ಹೀಗೆ ಕೋಲಾರದಲ್ಲಿ ನಾಲ್ಕು ಜಯಂತಿಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಕೋಲಾರದಲ್ಲಿ ಅಷ್ಟೇ ಅಲ್ಲದೆ ನಾಡಿನಲ್ಲಿಯೂ ಬಂಜಾರ ಹಾಗೂ ಇತರೆ ಸಮುದಾಯದೊಂದಿಗೆ ಸ್ವಾಭಾವಿಕವಾದ ಸಮಸ್ಯೆಗಳನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಪರವಾಗಿ ಉತ್ಪೂರ್ವಕವಾಗಿ ಕೊಡುತ್ತಾರೆ. ಸಮಾಜದವರು ಸರ್ ಸದಸ್ಯ.
ಆನಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರತಕ್ಕಂಥ ಶ್ರೀ ಸಂತ ಸೇವಾ ಜಯಂತಿ ಸಾಂಸ್ಕೃತಿಕವಾಗಿ ಕೈಗಳೆಲ್ಲ ಈ ಕಡೆ ಇಟ್ಕೊಳ್ರಿ ಬರದ ಕಾಣ ಮಾಸ್ತೇವೆ ಈ ಕಾರ್ಯಕ್ರಮ ಯಶಸ್ವಿ ನಾಡಿದಂತರಾಗಿರ್ತಕ್ಕಂಥ ಎಲ್ರಿಗೂ ಪೂರ್ವವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವಾದ ಸ್ವಲ್ಪ ಬನ್ನಿ ಈ ಕಡೆ ಕಲೇಶ್ವರ ಶೇಷು ಈ ಕಾರ್ಯಕ್ರಮಕ್ಕೆ ಬಂಗಾರಪೇಟೆಯ ಹಿಂಗ್ ಬನ್ನಿ ಹಿಂಗ್ ನಿಂತ್ಕೊಳ್ಳಿ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿ ಸರ್ ಬಂದಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ನೆರವನ್ನು ನೀಡಿದ್ದಾರೆ. ಅವರಿಗೆ ಜಿಲ್ಲಾಡಳಿತ ಪರವಾಗಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಮತ್ತು ಸಂತ ಶ್ರೀ ಶಿವಾಲಾಲ್ ಜಯಂತಿ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮತ್ತು ವಂದನೆಗಳು.